ಗೋಪಾಲ್ ಪೂಜಾರ ಪಾರ್ಟಿ ಸಿದ್ದರಾಮಯ್ಯ ಏನು ಹೇಳ್ತಿದ್ರು ಗೊತ್ತಾ, ಅನ್ನ ಭಾಗ್ಯ ಕೊಟ್ಟೆವು ನಾವು, ಅನ್ನ ಭಾಗ್ಯ ಕೊಟ್ಟೆವು ನಾವು, ಅನ್ನ ಭಾಗ್ಯ ಕೊಟ್ಟೆವು ನಾವು, ಉಚಿತ ಅಕ್ಕಿ ಕೊಟ್ಟೆವು ನಾವು. ಈ ಉಚಿತ ಅಕ್ಕಿ ತಿನ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಗೊತ್ತಿರ್ಲಿ ನಿಮ್ಗೆ. ಉಚಿತ ಅಕ್ಕಿ ಕೊಟ್ಟಿದ್ದವರಲ್ಲ, 32 ರೂಪಾಯಿ ಛತ್ತೀಸ್ಗಢದಲ್ಲಿ ಖರೀದಿ ಮಾಡಿ ಬೈಂದೂರು ಸೇರಿದಂತೆ ಕರ್ನಾಟಕದಲ್ಲಿ ವಿತರಣೆ ಮಾಡ್ತೇವೆ. ಕೇಂದ್ರ ಸರ್ಕಾರ 29 ರೂಪಾಯಿ ಕೊಡುತ್ತೆ ಒಂದು ಕೆಜಿ ಅಕ್ಕಿಗೆ. ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ 29 ರೂಪಾಯಿ ಕೊಡುತ್ತೆ ಒಂದು ಕೆಜಿ ಅಕ್ಕಿಗೆ. ಗೋಣಿ ಚೀಲಕ್ಕೆ 3 ರೂಪಾಯಿ ಇವ್ರು ಕೊಡ್ತಾ ಇದ್ರು, ಅದಕ್ಕೆ ಗೋಣಿ ಚೀಲಕ್ಕೆ ಮಾತ್ರ ಬೇರೆ ಯಾವುದಕ್ಕೂ ಕೊಡ್ತಾ ಇರಲಿಲ್ಲ, ಅದಕ್ಕೆ 3 ರೂಪಾಯಿ ಇವ್ರು ಕೊಡ್ತಾ ಇದ್ರು. ಅನ್ನ ಭಾಗ್ಯ ಕೊಟ್ಟೆ, ಅನ್ನ ಭಾಗ್ಯ ಕೊಟ್ಟೆ, ಅನ್ನ ಭಾಗ್ಯ ಕೊಟ್ಟೆ, ತಿನ್ನೋ ಭಾಗ್ಯ ಯಾರ್ದು? ಬಂಧುಗಳೇ, ಈ ಗಂಟೆ ಹೊಳೆದಂತ ಒಬ್ಬ ಅತ್ಯಂತ ಜನಪರವಾದಂತ ನಿಲುವಿನ, ಬಡವರ ಪರವಾದ ನಿಲುವಿನ, ಯುವಜನರ ಉತ್ಸಾಹಕ್ಕೆ ಸಂಕೇತವಾಗಿರುವಂತ ವ್ಯಕ್ತಿ ವಿಧಾನಸೌಧದೊಳಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಒಂದು ಸೊಬಗು ಅಂತ ನಾನು ಅಂದುಕೊಂಡು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮ ಜೊತೆಯಲ್ಲಿ ನಿಮ್ಮನ್ನು ಹಂಚಿಕೊಳ್ತಾ ಇದ್ದೇನೆ. ಒಂದು ರೀತಿಯ ಬೈಂದೂರು ಕ್ಷೇತ್ರದಲ್ಲಿ ಒಂದು ರೀತಿಯ ರಾಜಕಾರಣದ ಭರಾಟೆ ಎದ್ದು ಕಾಣ್ತಾ ಇರುವುದನ್ನು ಕಂಡೆ. ಮೊನ್ನೆ ಆನಂದ ಸಭೆಯಲ್ಲಿ ಮಾತಾಡ್ತಿರುವಾಗ ಹೇಳಿದೆ, ಇದು ಕೇವಲ ವ್ಯಕ್ತಿಗಳ ಚುನಾವಣೆ ಅಲ್ಲ, ಇದು ಕೇವಲ ವ್ಯಕ್ತಿಗಳ ಚುನಾವಣೆ ಅಲ್ಲ, ಇದು ಸೈದ್ಧಾಂತಿಕವಾದಂತಹ ಚುನಾವಣೆ. ಇಲ್ಲಿ ಕೇವಲ ಗೋಪಾಲ್ ಪೂಜಾರಿ ಗಂಟೆ ವೇಳೆ ಪ್ರಶ್ನೆ ಬರೋದಿಲ್ಲ, ಇಲ್ಲಿ ಭಯೋತ್ಪಾದನೆಯನ್ನು ವೈಭವೀಕರಿಸುವ ಮತ್ತು ಭಯೋತ್ಪಾದನೆ ಸ್ವಾಭಾವಿಕವಾಗಿ ಆಡಿರುವಂತಹ ಮಾತು, ನಾನು ಸ್ವಾಭಾವಿಕವಾಗಿ ಆಡಿರುವಂತಹ ಮಾತು, ಅದನ್ನ ಕುಂದಾಪುರದ ಹೇಳ್ತೇನೆ. ನಮ್ಮ ಬೈಂದೂರಿನ ಅಭ್ಯರ್ಥಿ ಆಗಿರುವಂತಹ ಗೋಪಾಲ್ ಪೂಜಾರಿ ಅವರು ಶ್ರೀನಿವಾಸ್ ಪೂಜಾರಿ ನನಗೆ ಭಯೋತ್ಪಾದಕ ಅಂತ ಹೇಳಿದ್ರು. ಇದೊಂದು ರಾಜಕಾರಣದ ಇತಿಹಾಸದಲ್ಲಿ ಇದೊಂದು ವಿಚಿತ್ರ. ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ತಿರುಗಾಟ ಮಾಡಿರುವಾಗ ನಾನು ಆಡುವ ಮಾತುಗಳನ್ನು ಎಲ್ಲರೂ ಕೇಳಿದ್ದೀರಿ. ವ್ಯಕ್ತಿಯನ್ನು ಭಯೋತ್ಪಾದಕ ಅಂದಿಲ್ಲ ಅಂತ ಹೇಳಿ ನಾನು ಸ್ಪಷ್ಟನೆ ಕೊಟ್ಟೆ. ವ್ಯಕ್ತಿಯನ್ನು ಭಯೋತ್ಪಾದಕ ಅಂತಿಲ್ಲ ಅಂತ ನಾನು ಹೇಳಿಲ್ಲ ಅಂತದ್ದಲ್ಲ. ಆದ್ರೆ ಅನುಕಂಪ ಗಿಟ್ಟಿಸುವುದಕ್ಕೋಸ್ಕರ ಗೋಪಾಲ್ ಪೂಜಾರಿ ಅವರು ಮಾಡಿರುವಂತಹ ರಾಜಕಾರಣದ ತಂತ್ರ ನೋಡಿದ್ರೆ ಅತ್ಯಂತ ನೋವನಿಸ್ಬಿಟ್ಟಿದೆ. ನಾನು ಗೋಪಾಲ್ ಪೂಜಾರಿ ಅವರಿಗೆ ಭಯೋತ್ಪಾದಕ ಅನ್ನಲಿಲ್ಲ, ಗೋಪಾಲ್ ಪೂಜಾರಿ ಅವರ ಪಕ್ಷ ಭಯೋತ್ಪಾದನೆಯನ್ನು ಬೆಂಬಲಿಸ್ತಿದೆ ಅಂತ ಹೇಳಿದೆ. ಇದರಲ್ಲಿ ಯಾರಿಗೂ ಆತಂಕಗಳು ಬೇಕಾಗಿಲ್ಲ. ಇವತ್ತು ಭಯೋತ್ಪಾದನೆಗೆ ಪ್ರೋತ್ಸಾಹ ಕೊಡುವಂತ ಯಾವ್ದಾದ್ರು ರಾಜಕೀಯ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ದೆ ನಾನು. ಇದರಲ್ಲಿ ಯಾರಿಗೂ ಅನುಮಾನಗಳಿಲ್ಲ. ಒಂದು ಸಾರಿ ಯೋಚನೆ ಮಾಡಿ, ಕೆಲವೇ ವರ್ಷಗಳ ಕೆಳಗೆ ಶಿವಮೊಗ್ಗದಲ್ಲಿ ಗಲಾಟೆ ಆಗುತ್ತೆ, ಕೊಮ್ಮ ಗಲಾಟೆ ಆಗುತ್ತೆ. ಆ ಶಿವಮೊಗ್ಗದಲ್ಲಿ ಗಲಾಟೆ ಮಾಡಿದಂತ ಭಯೋತ್ಪಾದಕರು, ಉಗ್ರಗಾಮಿಗಳು, ಕಾನೂನಿನ ಅಪರಾಧಿಗಳು ನೇರವಾಗಿ ನಮ್ಮ ಮರವಂತೆ ರಸ್ತೆ ಮೇಲೆ ಬರ್ತಾರೆ. ರಾತ್ರಿ 12 ಗಂಟೆಗೆ ಮೀನುಗಾರಿಕೆ ಸಮುದಾಯಕ್ಕೆ ಸೇರಿರುವಂತ ಒಬ್ಬ ವ್ಯಕ್ತಿ, ಅವನಿಗೆ 2 ಮಕ್ಕಳಿದ್ದಾಳೆ, ಮನೆಯಲ್ಲಿ ಹೆಂಡತಿ ಇದ್ದಾಳೆ, ರಾತ್ರಿ 12 ಗಂಟೆಗೆ ಕ್ಯಾಂಟೀನ್ ಅಲ್ಲಿ ಚಾ ಮಾಡ್ತಾ ಇದ್ದ. ಆ ಕ್ಯಾಂಟೀನ್ ಚಾ ಕುಡಿದು ಅವನ ಚಿಲ್ಲರೆ ವಾಪಸ್ ತಿರುಗಿದಾಗ ಅವನ ಹೊಟ್ಟೆಗೆ ಚಾಕು ಹಾಕಿ ಹೋದವರು ಯಾರು? ಭಯೋತ್ಪಾದಕರಲ್ವಾ? ಭಯೋತ್ಪಾದಕರಲ್ವಾ? ನಿಮ್ಮ ಸರ್ಕಾರ ಅವರಿಗೆ ರಕ್ಷಣೆ ಕೊಡದೆ ಇದ್ರೆ ಅವ್ರು ಹಿಡಿಬೇಕಾಗಿತ್ತಲ್ಲ. ಎಲ್ಲಿ ಹಿಡಿದಿದ್ದಾರೆ? ಯಾರದ್ದು? ಒಬ್ಬ ದಿನೇಶ್ ನಾಯ್ಕ ಅನ್ನುವರ ಮನೆ ಕುಂಗಳ್ಳಿಯಲ್ಲಿ ಅರ್ಧ ರಾತ್ರಿಗೆ ಬಂದು ಪೆಟ್ರೋಲ್ ಹಾಕಿ ಅವರ ಮನೆಗೆ ಬೆಂಕಿ ಹಾಕುವಂತ ವಾತಾವರಣ ನಿರ್ಮಾಣ ಆಯಿತು. ಸದನದಲ್ಲಿ ನಾನು ಉಲ್ಲೇಖ ಮಾಡಿದೆ, ಈ ಬಡಬಾಯಿ ಮಗುವರಿಗೆ ಪರಿಹಾರ ಕೊಡಿ ಅಂತ ಹೇಳಿದೆ. ದಿನೇಶ್ ನಾಯ್ಕರ್ ಅನ್ನುವಂತ ಒಬ್ಬ ವ್ಯಾಪಾರಿಯ ಮನೆಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಾಕುವಂತಹ ಪರಿಸ್ಥಿತಿ ಸಿಸಿ ಕ್ಯಾಮೆರಾದಲ್ಲಿತ್ತು. ನಾನು ಗಲಾಟೆ ಮಾಡಿದ ನಂತರ ಪೊಲೀಸರು ಬಂದು ತನಿಖೆ ಮಾಡುವಂತ ಮಟ್ಟಕ್ಕೆ ಆ ದಿವಸಗಳ ಕಾಲ ಬಂತು. ಯಾರ ಕ್ಷೇತ್ರ? ಯಾರ ಕ್ಷೇತ್ರ? ಆಗ ನಾನು ಗೋಪಾಲ್ ಪೂಜಾರಿ ಅವರನ್ನು ವೈಯಕ್ತಿಕವಾದ ನಿಂದನೆ ಇಲ್ಲ, ಆದರೆ ಸಾರ್ವಜನಿಕ ಜೀವನದಲ್ಲಿ ವ್ಯವಸ್ಥೆಗಳನ್ನು ಹೇಳಬೇಕಾದಂತ ಅನಿವಾರ್ಯತೆ ನಮ್ಮ ಮುಂದಿದೆ. ನನಗೆ ಭಯೋತ್ಪಾದಕ ಅಂತ ಹೇಳಿದ್ದಾರೆ, ಭಯೋತ್ಪಾದಕ ಅಂತ ಹೇಳಿಲ್ಲ. ಯಾರು ಭಯೋತ್ಪಾದಕ ಅಂತ ಹೇಳಿದೆ ಅಂತ ಹೇಳಿದ್ರೆ, ಮಂಗಳೂರಿನಲ್ಲಿ 10 ವರ್ಷದ ಕೆಳಗಲ್ಲ, 1 ವರ್ಷದ ಕೆಳಗಲ್ಲ, 6 ತಿಂಗಳ ಕೆಳಗಲ್ಲ, ಬರೇ 2 ತಿಂಗಳುಗಳ ಕೆಳಗೆ ಕುಕ್ಕರ್ನಲ್ಲಿ ಒಬ್ಬ ಹುಡುಗ ಕುಕ್ಕರ್ನ ಹಿಡ್ಕೊಂಡು ರಿಕ್ಷಾದಲ್ಲಿ ಹೋಗ್ತಾ ಇದ್ದಾನೆ. ಆ ಕುಕ್ಕರ್ನಲ್ಲಿ ಚಿತ್ರಾನ್ನ ಇರಲಿಲ್ಲ, ಆ ಕುಕ್ಕರ್ನಲ್ಲಿ ಬಾಂಬ್ ಇತ್ತು. ರಿಕ್ಷಾಗಳ ಬಿಡದಾಟ ನೋಡಿಕೊಂಡು ಆ ಬಾಂಬ್ ಸ್ಫೋಟ ಆಗಿಬಿಡ್ತು, ಕೈಯಲ್ಲೇ ಬಾಂಬ್ ಸ್ಫೋಟ ಆಯಿತು ಕುಕ್ಕರ್ನಲ್ಲಿ. ರಿಕ್ಷಾದಲ್ಲಿ ಕೂತ್ಕೊಂಡಾಗ ಆ ಬಾಂಬ್ ಹಿಡ್ಕೊಂಡು ಹೋಗಿರುವಂತಹ ಶಕೀಲ್ ಅನ್ನುವಂಥ ಹುಡುಗನಿಗೆ ಪೆಟ್ಟಾಯಿತು. ಆ ನಂತರ ಆ ರಿಕ್ಷಾ ಚಾಲಕ ಪುರುಷೋತ್ತಮ ಪೂಜಾರಿ ಹಲವು ದಿವಸಗಳ ಕಾಲ ಆಸ್ಪತ್ರೆಯಲ್ಲಿದ್ದ. ಈ ಅನಾಹುತ ನಡೆದದ್ದು ಎಲ್ಲಿ? ಮಂಗಳೂರಿನಲ್ಲಿ. ಅವನು ಬಾಂಬ್ ಕುಕ್ಕರ್ನಲ್ಲಿ ಬಾಂಬ್ ಇಟ್ಕೊಂಡು ಎಲ್ಲಿ ಹೋಗ್ತಾ ಇದ್ದ ಗೊತ್ತಾ ನಿಮಗೆ? ಪಕ್ಕದಲ್ಲಿರುವಂತಹ ಕನ್ನಡ ಶಾಲೆಯಲ್ಲಿ ಕಲಿತಿರುವಂತಹ ಬಡವರ ಮಕ್ಕಳ ಸಮಾವೇಶ ಆಗ್ತಾ ಇತ್ತು. ಸಂಗನಿಕೇತನದಲ್ಲಿ 4,000-5,000 ಮಕ್ಕಳು ಸೇರಿದ್ರು. ಎಲ್ಲಿಯಾದ್ರೂ ಈ ಬಾಂಬ್ ಎಲ್ಲಿಯಾದ್ರೂ ಅವನ ಕೈಯಲ್ಲಿ ಸ್ಫೋಟ ಆಗದೆ ಇದ್ರೆ ಹೋಗಿ ಕನ್ನಡ ಶಾಲೆಯ ಬಡವರ ಮಕ್ಕಳ ಮಧ್ಯೆ ಇಡ್ತಾ ಇದ್ದ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಲೆ ಕಲಿತಾ ಇರುವಂತ ಕಡು ಬಡವರ ಸರ್ಕಾರಿ ಶಾಲೆಯ ಮಕ್ಕಳ ಮಧ್ಯೆ ರಕ್ತದ ಹೋಗಳಿ ಹರಿತಾ ಇತ್ತು. ಈ ಭಯೋತ್ಪಾದನೆಗೆ ಯಾರು ಕಾರಣ? ಈ ಭಯೋತ್ಪಾದನೆಗೆ ಯಾರು ಕಾರಣ ಕೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇರುವಾಗ ಒಂದ್ಸಾರಿ ಕೇಳಬೇಕು. ಕಾಂಗ್ರೆಸ್ನ ಗೆಳೆಯರು ಯಾರಾದ್ರೂ ಇದ್ರೆ ಒಂದು ಸಾ, ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇರುವಾಗ 23 ಜನ ಬಿಜೆಪಿಯ ಪರಿವಾರದ ಹಿಂದೂ ಕಾರ್ಯಕರ್ತರ ಕಗ್ಗೊಲೆ ಆಯ್ತಲ್ಲ,
ಅದಕ್ಕೆ ಕಾರಣರಾಗಿರುವಂತ 1700 ಪ್ರಕರಣಗಳನ್ನು ಅದಕ್ಕೆ ಕಾರಣರಾಗಿರುವಂತ 1700 ಪ್ರಕರಣಗಳನ್ನು ಸಿದ್ದರಾಮಯ್ಯನವರ ಸರ್ಕಾರ ಕೇಸನ್ನ ವಾಪಸ್ ಪಡೆಯಿತು ಅವರು ಮತ್ತೆ ತಲೆ ಎತ್ತಿ ನಿಂತಿದ್ದಾರೆ ಅವರು ಮತ್ತೆ ತಲೆ ಎತ್ತಿ ನಿಂತಿದ್ದಾರೆ ನಾನು ಹೇಳ್ತಾ ಇದ್ದೇನೆ ಗೋಪಾಲ್ ಪೂಜಾರಿ ಅವರಿಗೆ ಇವರಿಂದ ಭಯೋತ್ಪಾದಕರಿಂದ ತಪ್ಪೇನು ಈ ಭಯೋತ್ಪಾದನೆ ಬೈಂದೂರಿನಿಂದ ಕರ್ನಾಟಕದಿಂದ ಇಡೀ ದೇಶದಿಂದ ಬಿಡದೋರಿಸಲಿಕ್ಕೆ ಕಾಂಗ್ರೆಸ್ ಗೆ ಓಟ್ ಹಾಕಿದ್ರೆ ಆಗೋದಿಲ್ಲ ಈ ಭಯೋತ್ಪಾದನೆ ನಿಗ್ರಹ ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷ ಬರಬೇಕು ಅಭ್ಯರ್ಥಿ ಬರಬೇಕಾದಂತ ಅವಶ್ಯಕತೆ ಇದೆ ವಿಶ್ವಾಸದ ಮಾತು ಹೇಳಬಲ್ಲೆ ಗುರುರಾಜ್ ಗಂಟಿಗಳನ್ನು ಶಾಸಕರಾಗಿ ಆಯ್ಕೆ ಮಾಡಿದ ನಂತರ ಯಾವ ಭಯೋತ್ಪಾದಕ ಬೈಂದೂರು ಕಡೆ ತಲೆ ಹಾಕುವುದಿಲ್ಲ ನಿಮಗೆ ಮಾಡಬೇಡ ಗುರುರಾಜ್ ಅಂತ ಹೇಳಿದ್ರೆ ಬರೀ ಗುರುರಾಜ್ ಗಂಟಿಗಳೆ ಅಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿದ್ದಾನೆ ಭಾರತೀಯ ಜನತಾ ಪಕ್ಷದ ಮೂಲಕ ಶಾಸಕರಾಗ್ತಾರೆ ಆಯ್ಕೆ ಆಗ್ತಾರೆ ಬೈಂದೂರು ದೇಶಕ್ಕೆ ಯಾವ ರೀತಿ ನರೇಂದ್ರ ಮೋದಿ ಚೌಕಿದಾರ ಆಗಿದ್ದಾರೆ ಬೈಂದೂರಿನ ಚೌಕಿದಾರ ಯಾರು ಕೇಳಿದ್ರೆ ನಮ್ಮ ಗುರುರಾಜ್ 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 ಗೋಪಾಲ ಪೂಜೆಯವರನ್ನು ಮತ್ತೆ ಮುಂದುವರಿಸಿ ಕೇಳಿದ್ದಾರೆ ಎಲ್ಲದಕ್ಕೂ ಉತ್ತರ ಕೊಡೋದಿಲ್ಲ ನಾನು ನೆನಪಿದ್ದಕ್ಕೆ ಉತ್ತರ ಕೊಡ್ತೇನೆ ಶ್ರೀನಿವಾಸ ಪೂಜಾರಿ ಅವರೇ ನೀವು ಕೊಚ್ಚಕ್ಕೆ ಕೊಡ್ತೇನೆ ಅಂತ ಹೇಳಿದ್ರೆ ಎಲ್ಲ ನಿಮ್ಗೆ ಕೊಚ್ಚಕ್ಕೆ ಅಂತೀನಿ ನನ್ನ ಹತ್ರ ಉತ್ತರ ಉಂಟದಕ್ಕೆ ಯಾರಿಗೆ ಅನುಮಾನಗಳು ಬೇಡ ಆತಂಕ ಬೇಡ ಈ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು 70 ವರ್ಷ ಹೆಚ್ಚು ಕಡಿಮೆ 70 ವರ್ಷಗಳ ಕಾಲ ಕಾಂಗ್ರೆಸ್ ಅವರು ಅಧಿಕಾರ ಮಾಡ್ತಾ ಇದ್ರು ಸೊಸೈಟಿಯಲ್ಲಿ ಕೊಟ್ಟಂತ ಅಕ್ಕಿ ಊಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಸೊಸೈಟಿಯಲ್ಲೇ ಬಿಟ್ಟು ಬರ್ತಾ ಇದ್ರು ಜನ ಪಕ್ಕದಲ್ಲಿರುವ ಅಂಗಡಿಗೆ 10 ರೂಪಾಯಿ ಮಾರಾಟ ಮಾಡ್ತಾ ಇದ್ರು ಗೋಪಾಲ್ ಪೂಜಾರ ಪಾರ್ಟಿ ಸಿದ್ದರಾಮಯ್ಯ ಏನ್ ಹೇಳ್ತಿದ್ರು ಗೊತ್ತಾ ಅನ್ನ ಭಾಗ್ಯ ಕೊಟ್ಟೆವು ನಾವು ಅನ್ನ ಭಾಗ್ಯ ಕೊಟ್ಟೆವು ನಾವು ಅನ್ನ ಭಾಗ್ಯ ಕೊಟ್ಟೆವು ನಾವು ಉಚಿತ ಅಕ್ಕಿ ಕೊಟ್ಟೆವು ನಾವು ಈ ಉಚಿತ ಅಕ್ಕಿ ತಿನ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಗೊತ್ತಿರ್ಲಿ ನಿಮ್ಗೆ ಉಚಿತ ಅಕ್ಕಿ ಕೊಟ್ಟಿದ್ದವರಲ್ಲ 32 ರೂಪಾಯಿ ಛತ್ತೀಸ್ಗಢದಲ್ಲಿ ಖರೀದಿ ಮಾಡಿ ಬೈಂದೂರು ಸೇರಿದಂತೆ ಕರ್ನಾಟಕದಲ್ಲಿ ವಿತರಣೆ ಮಾಡ್ತೇವೆ ಕೇಂದ್ರ ಸರ್ಕಾರ 29 ರೂಪಾಯಿ ಕೊಡುತ್ತೆ 1 ಕೆಜಿ ಅಕ್ಕಿಗೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ 29 ರೂಪಾಯಿ ಕೊಡುತ್ತೆ 1 ಕೆಜಿ ಅಕ್ಕಿಗೆ ಗೋಣಿ ಚೀಲಕ್ಕೆ 3 ರೂಪಾಯಿ ಇವ್ರು ಕೊಡ್ತಾ ಇದ್ರು ಅದಕ್ಕೆ ಗೋಣಿ ಚೀಲಕ್ಕೆ ಮಾತ್ರ ಬೇರೆ ಯಾವುದಕ್ಕೂ ಕೊಡ್ತಾ ಇರಲಿಲ್ಲ ಅದಕ್ಕೆ 3 ರೂಪಾಯಿ ಇವ್ರು ಕೊಡ್ತಾ ಇದ್ರು ಅನ್ನ ಭಾಗ್ಯ ಕೊಟ್ಟೆ ಅನ್ನ ಭಾಗ್ಯ ಕೊಟ್ಟೆ ಅನ್ನ ಭಾಗ್ಯ ಕೊಟ್ಟೆ ತಿನ್ನೋ ಭಾಗ್ಯ ಯಾರದ್ದು ಯೋಚನೆ ಮಾಡಿದ ಶಾಸಕರಾಗಿ ನಮ್ಮ ಸರ್ಕಾರ ಬಂತು ಇವರೆಲ್ಲರಿಗೆ ಕೊಚ್ಚಕ್ಕೆ ಕೊಟ್ಟರೆ ಊಟಕ್ಕೆ ಒಳ್ಳೇದಾಗ್ತದೆ ಅಂತ ಹೇಳಿ ಪ್ರಸ್ತಾಪ ಇಟ್ಟೆ ಸರ್ಕಾರದ ಮುಂದೆ ಒಂದು ತಿಂಗಳಿಗೆ 1 ಲಕ್ಷ ಕ್ವಿಂಟಲ್ ಅಕ್ಕಿ ಬೇಕು ನಮಗೆ 2 ಜಿಲ್ಲೆ ಭಟ್ಕಳ ಸೇರಿದಂತೆ ಕೊಚ್ಚಕ್ಕೆ ಮಾಡಬೇಕಾದ್ರೆ 1 ಲಕ್ಷ ಕ್ವಿಂಟಲ್ ಅಕ್ಕಿ ಬೇಕು 1 ಲಕ್ಷ ಕ್ವಿಂಟಲ್ ಅಕ್ಕಿ ಅಂದ್ರೆ ವರ್ಷಕ್ಕೆ 12 ಲಕ್ಷ ಕ್ವಿಂಟಲ್ ಅಕ್ಕಿ ಬೇಕು 12 ಲಕ್ಷ ಕ್ವಿಂಟಲ್ ಆಗಬೇಕಾದ್ರೆ MFR ಜಯ ಅಭಿಲಾಷ ಮತ್ತು ತೌದಂಡ ನೀತಳಿಗಳು ಮಾತ್ರ ಆಗ್ತದೆ ಬೆಳೆ ತಳಿ ಆಗುದಿಲ್ಲ ಆ 18 ಲಕ್ಷ ಭತ್ತ ಬರಬೇಕಾದ್ರೆ 2200 ರೂಪಾಯಿ ಬೆಂಬಲ ಬೆಲೆ ಭತ್ತಕ್ಕೆ ಖರೀದಿ ಮಾಡಿ ಬೆಂಬಲ ಬೆಲೆ ಆ ಖರೀದಿ ಮಾಡಿ ನಾವು ಕೊಚ್ಚಿಗೆ ಅಕ್ಕಿ ಮಾಡಬೇಕು ಆದ್ರೆ ಈ ನಮ್ಮ 3 ಜಿಲ್ಲೆಯಲ್ಲಿ 2200 ರೂಪಾಯಿ ಸಿಕ್ಕುವುದಿಲ್ಲ ನಳಿನ್ ಕುಮಾರ್ ಅವರನ್ನ ಶೋಭಾ ಕರಂದ್ಲಾಜಿ ಅವರನ್ನ ಕರ್ಕೊಂಡು ಸೀದಾ ಮುಖ್ಯಮಂತ್ರಿಗಳ ಬಳಿ ಹೋದೆ 2200 ರೂಪಾಯಿ ಭತ್ತಕ್ಕೆ ಬೆಂಬಲ ಬೆಲೆ ಕೊಟ್ಟರೆ ರೈತರು ಕೊಡ್ತಾ ಇಲ್ಲ ಭತ್ತವನ್ನ ಅಂದಾಗ ಮೊನ್ನೆ ಮುಖ್ಯಮಂತ್ರಿಗಳು 250 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಗೋಪಾಲ್ ಪೂಜಾರಿ ಅವರು ಚೆಕ್ ಮಾಡಿ 250 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಪ್ರತಿ 1 ಕ್ವಿಂಟಲ್ ಭತ್ತಕ್ಕೆ 500 ರೂಪಾಯಿ ಜಾಸ್ತಿ ತಗೊಳ್ಳಿಕ್ಕೆ ಆದೇಶ ಮಾಡಿದ್ವಿ ಎಲ್ಲವೂ ಆಯ್ತು ಕೇಂದ್ರ ಸರ್ಕಾರದ ಅನುಮತಿ ಬಂತು 3 ದಿವಸ ಸೆಂಟ್ರಲ್ಲಿ ಹೋಗಿದ್ದೆ ಮುಖ್ಯಮಂತ್ರಿ ಜೊತೆ ಹೋರಾಟ ಮಾಡಿದೆ ನಮ್ಗೆ ಅನುಮೋದನೆ ಸಿಕ್ತು ಖರೀದಿ ಕೇಂದ್ರ ಬಂದಾಗ ಈ ವರ್ಷ ಭತ್ತ ಕಡಿಮೆ ಅಂತ ಸಿಕ್ಕಿದ್ದು ಯಾಕಂದ್ರೆ ಮಾರಾಟ ಮಾಡಿ ಆಗಿತ್ತು 1 ವರ್ಷ ಆಗಿಲ್ಲ 2ನೇ ವರ್ಷ ಕೊಡ್ತೇವೆ ಗೋಪಾಲ್ ಪೂಜಾರೆ ನೀವು ಕೂಡ ಊಟ ಮಾಡುವಂತ ಒಳ್ಳೆ ಗುಣಮಟ್ಟದ ಚಂದದ ಬಡವರ ಅಕ್ಕಿಯನ್ನ ಕೊಚ್ಚಿಗೆ ಅಕ್ಕಿಯನ್ನ ಬಡವರಿಗೆ ಕೊಡ್ತಾನೆ ಈ ಬೈಂದೂರಿನ ಸಭೆಯ ಸಾಕ್ಷಿ ಇನ್ನು 5 ವರ್ಷ ನಾನು ಎಂಎಲ್ಸಿ ಆಗಿದ್ದೇನೆ 5 ವರ್ಷ ನಾವು ಎಂಎಲ್ಸಿ ಆಗಿದ್ದೇನೆ ವಿಳಂಬ ಆಗಿದ್ದು ತಡ ಆಗಿದ್ದು ಸೇತುವೆ ಕಟ್ಟುವಾಗ 1ನೇ ವರ್ಷದಲ್ಲಿ ಪೂರ್ಣ ಸೇತುವೆ ಆಗುದಿಲ್ಲ 8 ತಿಂಗಳಿಗೆ ಟೆಂಡರ್ ತಗೊಳ್ತೇನೆ ನಾವು ಆಗೋದಿಲ್ಲ 2 ವರ್ಷ ಆಗಿಬಿಡುತ್ತೆ ಕೊಚ್ಚಕ್ಕಿ ಕೊಡುವಂತ ಕಲ್ಪನೆಗಳು ನಿಮ್ಗೆ ಎಲ್ಲಿಯಾದ್ರೂ ಬಂದದ್ದು ಹೇಳಿ ನಿಮ್ಮ ಕಾಂಗ್ರೆಸ್ ಅವರಿಗೆ ಬಡವರೆಲ್ಲ ಊಟ ಮಾಡುವಂತ ಅಕ್ಕಿ ಕೊಳತು ಹೋಗಿದೆ ಬಡವರು ಊಟ ಮಾಡುವ ಅಕ್ಕಿ ವಾಸ್ತೆ ಬರ್ತಾ ಇದೆ ಬಡವರು ಊಟ ಮಾಡಿ ಅಕ್ಕಿ ನಾವು ತಗೊಂಡು ಊಟ ಮಾಡಕ್ಕೆ ಆಗ್ತಾ ಇಲ್ಲ ಅವರಿಗೆಲ್ಲ ಹಿಂದೆಲ್ಲ ನಾಳೆ ಕೊಚ್ಚಕ್ಕಿ ಕೊಡ್ಬೇಕನ್ನುವಂತ ಕನಸೇ ನೀವು ಕಂಡಿಲ್ಲ ರೇ ಕಾಂಗ್ರೆಸ್ ಅವರು ನಿಮ್ಗೆ ಆ ಯೋಚನೆ ಬಂದಿಲ್ಲ ಯೋಚನೆ ಮಾಡಿ ಪ್ರಾರಂಭ ಮಾಡಿದಾಗ ತಡ ಆಯ್ತು ಸುಳ್ಳು ಹೇಳ್ತೇವೆ ಅಂತಿರಲ್ಲ ಯಾರು ಸುಳ್ಳು ಹೇಳಿ ಮದ ಬಂದಿದೆ ಶ್ರೀನಿವಾಸ ಪೂಜಾರಿಗೆ ಅಧಿಕಾರದ ಮದ ಅಂತಿರುತ್ತೆ ನಾನು ಗೋಪಾಲ್ ಪೂಜಾರಿ ಅವರೇ ನೀವು ಕಿವಿ ಕೊಟ್ಟು ಕೇಳಿ ಯಾರಿಗಾದ್ರೂ ನಿಮ್ಮ ಕಡೆಯವರಿಗೆ ಫೋನ್ ಮಾಡಿ ಕಿವಿ ಕೊಟ್ಟು ಕೇಳಿ ನೀವು ನನ್ನ ಕಚೇರಿಗೆ ಬಂದಾಗ ಎದ್ದು ನಿಂತು ಕೈ ಮುಗಿದು ಬನ್ನಿ ಗೋಪಾಲ ಅಣ್ಣ ಅಂತಿದ್ದೆ ಮದ ಇದ್ದವನು ಹೀಗೆ ಮಾಡ್ತಾನ ಎದ್ದು ಬಂದು ಕೈ ಮುಗಿದು ನನ್ನ ಕಚೇರಿಗೆ ಬಂದಾಗ ಬನ್ನಿ ಗೋಪಾಲ ಅಣ್ಣ ಅಂತ ಹೇಳಿ ಕೂಸಿ ನಾನು ಎದ್ದು ನಿಂತು ಕೈ ಮುಗಿದಿದ್ದೆ ಮದ ಇದ್ರೆ ಹೀಗೆ ಮಾಡ್ಲಿಕ್ಕೆ ಸಾಧ್ಯವಾ ಅಧಿಕಾರದ ಮದ ಇದ್ರೆ ಗೋಪಾಲ್ ಪೂಜಾರಿ ಅವರೇ
ನಾರಾಯಣ ಗುರುಗಳು ನಿಗಮ ಆಗಬೇಕು ಬಿಲ್ ಅವರಿಗೆ ಅಂತ ಹೇಳಿ ಗಲಾಟೆ ಪ್ರಾರಂಭ ಆಯಿತು. ನೀವೆಲ್ಲರೂ ಶಾಸಕರಾಗಿದ್ರಿ, ಮಂತ್ರಿಗಳಾಗಿದ್ರಿ, ಮುಖ್ಯಮಂತ್ರಿಗಳಾಗಿದ್ದರು, ನಿಮ್ಮ ಕಡೆಯಿಂದ ಎಲ್ಲರೂ ಇದ್ರು. ಆಲಡಿ ಶ್ರೀನಿವಾಸ್ ಶೆಟ್ಟರು ದಯವಿಟ್ಟು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾರೆ. ನಾಮಧಾರಿಗಳು ಬಂದ್ರು, ದೈವಜ್ಞ ಬ್ರಾಹ್ಮಣರು ಬಂದ್ರು, ಸೋಮಕ್ಷೇತ್ರ ಬಂದ್ರು, ರಾಮಕ್ಷೇತ್ರ ಬಂದ್ರು, ದೇವಡಿಗರು ಬಂದ್ರು. ನಮ್ಗೊಂದು ನಿಗಮ ಆಗಬೇಕು, ನಾವು ಸಣ್ಣ ಸಣ್ಣ ಜಾತಿಯವರು ಇದ್ದೇವೆ, ಹಿಂದುಳಿದವರು, ನಮ್ಗೆ ನ್ಯಾಯ ಕೊಡಬೇಕು ಸರ್ಕಾರ ಅಂತ ಹೇಳಿದ್ರು. ಹಿಂದುಳಿದ ವರ್ಗದ ಮಂತ್ರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಇತಿಹಾಸದಲ್ಲಿ ಸಾಧ್ಯವೇ ಇಲ್ಲ, ಯಾರು ಇಲ್ಲಿವರೆಗೆ ಮಾಡಿಲ್ಲ. ಕರ್ನಾಟಕ ರಾಜ್ಯದಲ್ಲಿ 21 ನಿಗಮಗಳನ್ನು ಸ್ಥಾಪನೆ ಮಾಡಿದೆ ಸಣ್ಣ ಸಣ್ಣ ಜಾತಿಗೋಸ್ಕರ. ನಾನು ಗೋಪಾಲ್ ಪೂಜಾರಿ ಅವರು ಸಹಿತ ಕಾಂಗ್ರೆಸ್ನ ಗೆಳೆಯರಿಗೆ ಕೇಳ್ತೇನೆ, ನಾರಾಯಣಗುರು ನಿಗಮ ಇಲ್ಲಿವರೆಗೆ ಯಾರು ಮಾಡಿಲ್ಲ? ಬಿಲ್ ಅವರ ಬಗ್ಗೆ, ಹಿಡಿಗರ ಬಗ್ಗೆ, ನಾಮದಾರಿಗಳ ಬಗ್ಗೆ ಮಾತಾಡ್ತೀರಿ ಬಿಟ್ರೆ, ಕರ್ನಾಟಕ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಟ್ಟಿರುವಂತಹ ನಾರಾಯಣಗುರು ನಿಗಮವನ್ನು ಮಾಡಿರುವಂತಹದ್ದು ಯಾರು ಕೇಳಿದ್ರೆ, ಅದು ಭಾರತೀಯ ಜನತಾ ಪಕ್ಷದ ಸರ್ಕಾರ. ಅದು ಕೋಟಾ ಶ್ರೀನಿವಾಸ ಪೂಜಾರಿ ಹಿಂದಿನ ವರ್ಗದ ಮಂತ್ರಿಯಾಗಿರುವಾಗ ಬೊಮ್ಮಾಯಿ ಅವರ ಮೂಲಕ ಮಾಡಿರುವಂತಹ ಸರ್ಕಾರ. ನಿಮಗೆ ಗೊತ್ತಿರಬೇಕು, ಒಂದ್ ಹೆಜ್ಜೆ ಮುಂದೋಗಿ ಬಿಲ್ ಅವರ ಬಗ್ಗೆ ಏನ್ ಮಾಡಿದ್ದೀರಿ ಅಂತ ಕೇಳಿದ್ರು. ಒಂದ್ಹೆಜ್ಜೆ ಮುಂದೋಗಿ ಹೇಳ್ತೇನೆ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಾರಾಯಣ ಗುರುಗಳ ಹೆಸರಿನಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಥಾಪನೆ ಮಾಡಿರುವಂತಹ ಸರ್ಕಾರ ಯಾವ್ದು ಕೇಳಿದ್ರೆ, ಅದು ಭಾರತೀಯ ಜನತಾ ಪಕ್ಷದ ಸರ್ಕಾರ. ಕೋಟಿ ಚೆನ್ನರ ಹೆಸರಿನಲ್ಲಿ ಸೇನಾಪೂರ್ವ ತರಬೇತಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರು ಯಾರು ಕೇಳಿದ್ರೆ, ಅದು ಭಾರತೀಯ ಜನತಾ ಪಕ್ಷದ ಸರ್ಕಾರ. ನಾನು ನಿಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದಂತ ಮೆಚ್ಚುವಂತ ರಾಜಕೀಯ ಪಕ್ಷ ಯಾವ್ದಾದ್ರು ಇದ್ರೆ, ಅದು ಭಾರತೀಯ ಜನತಾ ಪಕ್ಷ ಮಾತ್ರ ಅನ್ನುವಂತಹ ಸತ್ಯಗಳು ನಮಗೆ ಮನವರಿಕೆ ಮಾಡಬೇಕಾದಂತ ಅವಶ್ಯಕತೆ ನಮಗೆ ಬಂದಿದೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಇವತ್ತು ಗುರುರಾಜ್ ಗಂಟಿ ಒಳಗೆ ಹೇಳಿದ್ದೆ, ನಿನ್ನೆ ರಾಘವೇಂದ್ರ ಸಾಹೇಬರಿಗೆ ಕೇಳಬೇಕು, ಗುರುರಾಜ್ ಗಂಟಿ ಒಳಗೆ ಹತ್ರ ಎಷ್ಟು ಹಣ ಉಂಟು ನಮ್ಗೆ ಗೊತ್ತಿಲ್ಲ. ಒಂದು ವೇಳೆ ಹಣ ಕಡಿಮೆ ಆದ್ರೆ, ದೀಪಕ್ ಶೆಟ್ಟರ್ ಇರುವ ಎಲ್ಲ ಸಭೆಯಲ್ಲಿ ಹೇಳಿದ್ದೆ, ಹಣ ಕಡಿಮೆ ಆದ್ರೆ 525,000 ಕಾರ್ಯಕರ್ತರಿದ್ದೇವೆ ನಾವು, 90 ರೂಪಾಯಿ ಕೊಟ್ಟರೆ ಅವ್ರು ಚುನಾವಣೆ ಖರ್ಚು ಆಗಿ ಹೋಗುತ್ತೆ. ಯಾರಿಗೂ ರಾಜಕಾರಣದ ತಂತ್ರಗಳಿಗೆ ಕುತಂತ್ರಗಳಿಗೆ ಬಗ್ಗುವಂತ ಪ್ರಶ್ನೆ ಇಲ್ಲ. ಗುರುರಾಜ್ ಗಂಟಿಗಳು ಯಾವ ಆಧಾರದಲ್ಲಿ ಗೆಲ್ತಾರೆ ಅಂತ ಕೇಳಿದ್ರು ನನ್ನ ಹತ್ರ. ನಾನು ಹೇಳಿದೆ ಅವರಿಗೆ ಕೇಳಿ, ನೆರೆದಿರುವ ಈ ಜನಸ್ತೋಮವನ್ನು ಗಮನದಲ್ಲಿ ಇಟ್ಕೊಂಡು ಕೇಳಬೇಕು. ಒಂದು ಸಾರಿ ವಿರೋಧಿಗಳನ್ನ ಗೆಲ್ಲಲಿಕ್ಕೆ ಅರ್ಜುನಿಗೆ ಆಗಿಲ್ಲಂತೆ. ಆಗ ಶ್ರೀಕೃಷ್ಣ ಹೇಳ್ತಾನೆ, 4 ಘಟನೆಗಳಲ್ಲಿ 4 ಜನ್ಮಗಳಲ್ಲಿ ನಾನು ಪುಣ್ಯದ ರಾಶಿ ಸಂಪಾದನೆ ಮಾಡಿದ್ದೇನೆ, ನಿನ್ನ ಬಾಣಕ್ಕೆ ಇಡ್ತೇನೆ, ನೀನು ಬಾಣ ಹೊಡೆಯ ಗೆಲ್ತಿ ಅಂತ ಹೇಳಿ. ಇವತ್ತು ನಮ್ಮ ಗುರುರಾಜ ಗಂಟಿ ಒಳಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಬಡವರ ಸೇವೆ ಮಾಡಿದಾರಲ್ಲ, ಆ ಎಲ್ಲ ಪುಣ್ಯದ ರಾಶಿ ನಮ್ಮ ಗುರುರಾಜ ಗಂಟಿ ಒಳಗೆ ಜೊತೆಯಲ್ಲಿದೆ. ರಾಘವೇಂದ್ರ ಅನ್ನುವಂತ MP ಕರ್ನಾಟಕ ರಾಜ್ಯದಲ್ಲಿ ತನಗೆ ಕೊಟ್ಟಿರುವಂತಹ ಅನುದಾನವನ್ನು ಸಮರ್ಪಕವಾಗಿ ಖರ್ಚು ಮಾಡಿದ್ದು ಮಾತ್ರ ಅಲ್ಲ, ಅವ್ರಿಗೆ ಯಾಕೋ ನಮ್ಮ ಬೈಂದೂರಿನ ಬಗ್ಗೆ ವಿಶೇಷವಾದಂತಹ ಪ್ರೀತಿ ಇದನ್ನು ಶಿವಮೊಗ್ಗದಲ್ಲೂ ಹೇಳಿದ್ದೆ. ಬೈಂದೂರಿಗೆ ಕೊಟ್ಟಂತ ಅನುದಾನವನ್ನು ರಾಘವೇಂದ್ರ ಅವರು ಯಾವ ವಿಧಾನಸಭಾ ಕ್ಷೇತ್ರಕ್ಕೂ ಕೊಟ್ಟಿಲ್ಲ ಅಂತ ಹೇಳಿ ಶಿವಮೊಗ್ಗದಲ್ಲಿ ಹೇಳುವಾಗಲೂ ನನಗೆ ಸಂಕೋಚ ಆಗಿಲ್ಲ. ಅಂತ ಬೈಂದೂರಿಗೆ 1,000,000,000 ಕೋಟಿ, ಹೆಚ್ಚು ಕಡಿಮೆ 500 ರಿಂದ 600 ಕೋಟಿ ಕುಡಿಯುವ ನೀರಿಗೆ MLA ಆಗಿದ್ದವರು ಎಲ್ಲರೂ ಇದ್ರಲ್ಲ ನಮ್ಮ ಈ ಕ್ಷೇತ್ರದಲ್ಲಿ, ವಾರಾಯಿ ಹರಿತಾ ಇದ್ರು ಕೂಡ ಕುಡಿಯುವ ನೀರಿಲ್ಲ, ಬರಗಾಲ ಬಂದಿರುವಂತಹ ಕ್ಷೇತ್ರ ಯಾವ್ದು ಕೇಳಿದ್ರೆ ಬೈಂದೂರು. 600 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಖರ್ಚು ಮಾಡಿ ಆ ಜಲ ಮಿಷನ್ ಯೋಜನೆ ಹೇಳಿ ವೆಂಟೆಡ್ ಗ್ರಾಮಗಳನ್ನ ನಿರ್ಮಾಣ ಮಾಡಿ ಕೇಂದ್ರ ರಾಜ್ಯ ಸರ್ಕಾರದ ಅನುದಾನ ತಂದು ಕೊಟ್ಟು ಬೈಂದೂರಿನ ಪ್ರತಿ ಮನೆಗೂ ನಳ್ಳಿ ಫಿಕ್ಸ್ ಮಾಡುವಂತ ಯೋಜನೆಯನ್ನು ಯಾರು ಮಾಡಿದ್ದಿದ್ರೆ, ಆ ಗೌರವಗಳನ್ನು ನಮ್ಮ ರಾಘವೇಂದ್ರಿಗೆ ಸಲ್ಲಬೇಕು. ರಾಘವೇಂದ್ರ ಪರಿಶ್ರಮದ ಪ್ರತಿಯೊಂದು ಶಕ್ತಿಯು ಕೂಡ ಗುರುರಾಜ ಗಂಟೆಯಲ್ಲಿ ಇರುತ್ತೆ. ಈ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ 5 ವರ್ಷಗಳ ಕಾಲ ಜನರ ಮಧ್ಯೆ ಕೆಲಸಗಳನ್ನು ಮಾಡಿ, 5 ವರ್ಷಗಳ ಕಾಲ ಜನರನ್ನು ಕೆಲಸ ಮಾಡಿ ಕೊಲ್ಲೂರು ಮುಖ್ಯಮಂತ್ರಿ ಆಶೀರ್ವಾದವನ್ನು ಪ್ರತಿಯೊಬ್ಬರಿಗೂ ಮಾಡ್ತಾ ಇರುವಂತ ಶಾಸಕ ಸುಕುಮಾರ್ ಶೆಟ್ಟಿ ಅವರ ಪೂರ್ಣ ಆಶೀರ್ವಾದ ಮತ್ತು ಅವರು ಮಾಡಿರುವಂತ ಎಲ್ಲ ಕೆಲಸಗಳ ಆಯೋಗ ವ್ಯವಸ್ಥೆಗಳು ನಮ್ಮ ಗುರುರಾಜ ಗಂಟೆಯೊಳಗಿದೆ. ಹಾಗಾಗಿ ಎಲ್ಲ ಸಂಪೂರ್ಣ ವಿಶ್ವಾಸ, ಸಂಪೂರ್ಣ ನಂಬಿಕೆ, ಸಂಪೂರ್ಣ ಗೌರವ ಮತ್ತು ಗೆಲ್ಲುವ ಆತ್ಮಸ್ಥೈರ್ಯದೊಂದಿಗೆ ನಾನು ವಿಶ್ವಾಸದಿಂದ ಹೇಳ್ತೇನೆ, ಗುರುರಾಜ್ ಗಂಟಿ ಒಳೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ವಿಧಾನಸೌಧಕ್ಕೊಂದು ಸೊಬಗು, ವಿಧಾನ ಮಂಡಲಕ್ಕೊಂದು ಮೆರುಗು, ಕಡು ಬಡವರು, ದುರ್ಬಲರು, ಅಮಾಯಕರು, ದೊರೆಯಲ್ದಿದ್ದವರಿಗೆ ದೊರೆಯಾಗಿ ನಮ್ಮ ಗುರುರಾಜ್ ಗಂಟೆ ಒಳಗೆ ಕೆಲಸ ಮಾಡ್ತೇನೆ ಅನ್ನುವಂತ ವಿಶ್ವಾಸ ನಾನು ಹೊಂದಿದ್ದೇನೆ. ಆ ಹಿನ್ನೆಲೆಯಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಬಂಧುಗಳೆಲ್ಲ ಸೇರಿ ಒಟ್ಟಾಗಿ ಒಂದಾಗಿ ಬನ್ನಿ, ಭಾರತೀಯ ಜನತಾ ಪಕ್ಷದ ನಮ್ಮ ಗೆಲುವಿನ ಅಭ್ಯರ್ಥಿಯಾಗಿರುವಂತ ಸನ್ಮಾನ್ಯ ಗುರುರಾಜ್ ಗಂಟಿಹಳ್ಳಿ ಅವರಿಗೆ May 10 ಮತ ನೀಡುವುದರ ಮೂಲಕ ಬೈಂದೂರಿನ ಇತಿಹಾಸದಲ್ಲಿ ಒಂದು ದಾಖಲೆ ಬರೆಯುವಂತ ಅವಕಾಶಗಳಾಗಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ. ಭಾರತ್ ಮಾತಾ ಕೀ, ಭಾರತೀಯ ಜನತಾ ಪಕ್ಷಕ್ಕೆ ಇಷ್ಟೊಂದು ಅದ್ಭುತವಾದಂತಹ
मेरवण बहुद समारंभ किल सी जन ಗೆಲ್ಲುತ್ತೇವೆ ಗಂಟಿವಳೆಯನ್ನು ಗೆಲ್ಲುತ್ತೇವೆ ಅನ್ನುವಂತ ವಿಶ್ವಾಸದ ಮೇಲೆ ಬಂದಿರುವಂತ ಈ ಐತಿಹಾಸಿಕ ಸಭೆ ಇದೆಯಲ್ಲ ಇದು ಇತಿಹಾಸದಲ್ಲಿ ಒಂದು ದಾಖಲೆಯ ಸಭೆ ಅಂತ ನಾನು ಹೇಳ್ತೀನಿ ಬಂಧುಗಳೇ ಮೇ 10ನೇ ತಾರೀಕಿನ ಚುನಾವಣೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆ ಯಾಕೆ ನಡೆಯುತ್ತದೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ 6.5 ಕೋಟಿ ಜನಸಂಖ್ಯೆ ಇದ್ದೇವೆ ನಾವು 6.5 ಕೋಟಿ ಜನಸಂಖ್ಯೆಯಲ್ಲಿ ದೊಡ್ಡ ಬಡವರಿದ್ದಾರೆ ದುರ್ಬಲರಿದ್ದಾರೆ ಶ್ರೀಮಂತರಿದ್ದಾರೆ ಅಗರ್ಭ ಶ್ರೀಮಂತರಿದ್ದಾರೆ ತುತ್ತು ಅನ್ನಕ್ಕೆ ಕಷ್ಟಪಡುವರಿದ್ದಾರೆ ರೇಷನ್ ಕಾರ್ಡ್ ಇಲ್ದಿದ್ದವರಿದ್ದಾರೆ ಮನೆ ಇಲ್ದಿದ್ದವರಿದ್ದಾರೆ ಸೈಟಿದ್ದವರಿದ್ದಾರೆ ಕುಡಿಲಿಕ್ಕೆ ನೀರಿಲ್ಲದಂತ ಜನರಿದ್ದಾರೆ ಬೈಂದೂರಿನ ಬೈಂದೂರ ನೋವುಗಳನ್ನು ನಮ್ಮ ನಲಿವುಗಳನ್ನು ನಮ್ಮ ಕಷ್ಟಗಳನ್ನು ನಮ್ಮ ಬದುಕನ್ನು ವಿಧಾನಸಭೆಯಲ್ಲಿ ಅತ್ಯಂತ ಸಮರ್ಥವಾಗಿ ಮಂಡಿಸಬಲ್ಲಂತ ವ್ಯಕ್ತಿಗಾಗಿ ಹುಡುಕಾಟ ಮಾಡುತ್ತಿರುವಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ನಮ್ಮ ಮುಖಂಡರು ಎಲ್ಲರೂ ಒಟ್ಟಾಗಿ ಒಂದಾಗಿ ಒಂದು ರೀತಿಯಲ್ಲಿ ಜನಸಾಮಾನ್ಯರ ಮಧ್ಯೆ ಬೆಳೆದು ಬಂದಂತ ಗುರುರಾಜ್ ಗಂಟಿಹುಳೆಯನ್ನು ನಮಗೆ ಅಭ್ಯರ್ಥಿಯಾಗಿ ಕೊಟ್ಟಿದ್ದಾರೆ ಇದೊಂದು ವಿಶೇಷ ಇವರನ್ನು ಆಯ್ಕೆ ಮಾಡುವುದರ ಮೂಲಕ ಪ್ರಜಾಪ್ರಭುತ್ವದ ಸಭೆಯನ್ನು ಕೇಳಿದ್ರೆ ಪಾರ್ಲಿಮೆಂಟಿಗೆ ಆಯ್ಕೆಯಾಗಿರುವಂತಹ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟಿನ ಸದನಕ್ಕೆ ಹೋಗುವ ಸಂದರ್ಭದಲ್ಲಿ ಆ ಸದನದ ಮೆಟ್ಟಿಲಿಗೆ ನಮಸ್ಕಾರ ಮಾಡಿದರಂತೆ ಇದೊಂದು ಪ್ರಜಾತಂತ್ರದ ದೇಗುಲ ಅಂತ ಹೇಳಿ ನನಗನ್ಸುತ್ತೆ ನಿಮ್ಮೆಲ್ಲರ ವಿಶ್ವಾಸದ ಮತ್ತು ನಿಮ್ಮೆಲ್ಲರ ಪ್ರೋತ್ಸಾಹದ ಆಧಾರದ ಮೇಲೆ ಮೇ 10ನೇ ತಾರೀಕಿನ ಚುನಾವಣೆ ನಡೆದು ಮೇ 13ನೇ ತಾರೀಕು ಲೆಕ್ಕ ಆದಾಗ ಈ ಕರ್ನಾಟಕ ಸರ್ಕಾರದ ಪ್ರಜಾತಂತ್ರದಲವನ್ನ ಯಾವ ರೀತಿ ನರೇಂದ್ರ ಮೋದಿ ಅವರು ಪ್ರವೇಶ ಮಾಡಿದ್ದಾರೋ ಅದೇ ಮಾದರಿಯಲ್ಲಿ ನಮ್ಮ ಗಂಟೆ ಒಳಗೆ ಪ್ರವೇಶ ಮಾಡುತ್ತಾರೆ ಅಂತ ವಿಶ್ವಾಸ ಇದೆ।